ನಾಳೆ ದೊಡ್ಡಬಳ್ಳಾಪುರದಲ್ಲಿ ಬಿಜೆಪಿ ಜನಸ್ಪಂದನ ಕಾರ್ಯಕ್ರಮ. ಸಚಿವ ಡಾಕ್ಟರ್ ಕೆ ಸುಧಾಕರ್ ನೇತೃತ್ವದಲ್ಲಿ ಗಣಪತಿ ಹೋಮವನ್ನ ಮಾಡಲಾಗಿದೆ. ನಾಳೆ ದೊಡ್ಡಬಳ್ಳಾಪುರದಲ್ಲಿ ಬಿಜೆಪಿ ಜನಸ್ಪಂದನ ಕಾರ್ಯಕ್ರಮ ನಡೀತಾ ಇದೆ. ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ ನೇತೃತ್ವದಲ್ಲಿ ಗಣಪತಿ ಹೋಮವನ್ನ ಮಾಡಲಾಗಿದೆ. ಯಾವುದೇ ವಿಘ್ನ ಎದುರಾಗಬಾರದು ಅಂತ ಈ ಹೋಮವನ್ನು ಮಾಡಲಾಯಿತು. ಅನೇಕ ಕಾರಣಗಳಿಂದ ಮೂರು ಬಾರಿ ಸಮಾವೇಶವನ್ನು ಈಗಾಗಲೇ ಮುಂದೂಡಿಕೆ ಮಾಡಲಾಗಿತ್ತು. ಹಾಗಾಗಿ ಈಗ ಯಾವುದೇ ವಿಘ್ನ ಎದುರಾಗಬಾರದು ಅಂತ ಹೋಮವನ್ನು ಮಾಡಲಾಗಿದೆ. ಜನಸ್ಪಂದನ ಕಾರ್ಯಕ್ರಮಕ್ಕೆ ಬಿಗಿ ಭದ್ರತೆ. ನಾಳೆ ನಡೀತಾ ಇರುವಂತಹ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸುಮಾರು 5 ಲಕ್ಷಕ್ಕೂ ಅಧಿಕ ಜನ ಸೇರುವ ಸಾಧ್ಯತೆ ಇದೆ, ಆ ನಿರೀಕ್ಷೆ ಇದೆ. ಹಾಗಾಗಿ ಜನಸ್ಪಂದನ ಕಾರ್ಯಕ್ರಮಕ್ಕೆ ಬಿಗಿ ಭದ್ರತೆಯನ್ನ ನೀಡಲಾಗ್ತಾ ಇದೆ. ನಾಳೆಯ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸುಮಾರು 5 ಲಕ್ಷಕ್ಕೂ ಅಧಿಕ ಜನ ಸೇರುವ ನಿರೀಕ್ಷೆ ಇದೆ. ಬಿಗಿ ಭದ್ರತೆಯೊಂದಿಗೆ ಜನಸ್ಪಂದನ ಕಾರ್ಯಕ್ರಮವನ್ನ ಮಾಡಲಾಗುತ್ತೆ. ಇಬ್ಬರು ಎಎಸ್ಪಿ, 12 ಡಿವೈಎಸ್ಪಿ, 35 ಸಿಪಿಐ ಸೇರಿದಂತೆ 100 ಜನ ಪಿಎಸ್ಐಗಳು, 4 ಕೆಎಸ್ಆರ್ಪಿ, 6 ಡಿಎಆರ್ ತುಕಡಿಗಳನ್ನು ನಿಯೋಜನೆ ಮಾಡಲಾಗಿದೆ. ದೊಡ್ಡಬಳ್ಳಾಪುರದಲ್ಲಿ ನಾಳೆ ನಡೆಯುವಂತಹ ಜನಸ್ಪಂದನ ಕಾರ್ಯಕ್ರಮಕ್ಕೆ ಬಿಗಿಯಾದ ಪೊಲೀಸ್ ಬಂದೋಬಸ್ತ್ ಅನ್ನು ಏರ್ಪಡಿಸಿರುವಂತದನ್ನ ಕೂಡ ನಾವು ನೋಡಬಹುದು. ಸಹಜವಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತಂದ್ರೆ ಅದಕ್ಕೆ ಬಂದೋಬಸ್ತ್ನ ಕೂಡ ಅಷ್ಟೇ ವ್ಯವಸ್ಥಿತವಾಗಿ ಮಾಡಬೇಕಾಗುತ್ತೆ. ಈಗಾಗಲೇ 2 ಬಾರಿ ಮುಂದೂಡಿಕೆ ಆಗಿರುವಂತಹ ಜನಸ್ಪಂದನ ಕಾರ್ಯಕ್ರಮ ಅಂದ್ರೆ ಹಿಂದೆ ಜನೋತ್ಸವ ಅನ್ನುವಂಥ ಒಂದು ಹೆಸರಿನಲ್ಲಿ ಈ ಕಾರ್ಯಕ್ರಮ ನಡಿಬೇಕಾಗಿತ್ತು, ಆದರೆ ಈಗ ಅದನ್ನ ಜನಸ್ಪಂದನ ಅನ್ನುವಂಥ ಹೆಸರನ್ನ ಕೂಡ ಬದಲಾವಣೆ ಮಾಡಿರುವಂಥದ್ದು. ಈಗ ಸುಮಾರು 3 ಲಕ್ಷಕ್ಕೂ ಹೆಚ್ಚು ಜನ ಸೇರುವಂತ ನಿರೀಕ್ಷೆ ಇರೋದ್ರಿಂದ 3 ಲಕ್ಷ ಚೇರ್ಗಳನ್ನು ಇಲ್ಲಿ ಅಂದಾಜು ಇಲ್ಲಿ ಹಾಕಲಾಗಿದೆ, ಆದರೆ ಅದಕ್ಕೂ ಹೆಚ್ಚು ಜನ ಸೇರ್ತಾರೆ ಅನ್ನುವಂಥ ನಿರೀಕ್ಷೆ ಕೂಡ ಇದೆ. ಹಾಗಾಗಿ ಇಷ್ಟು ಮಟ್ಟದ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಮಾಡಿರುವಂಥದ್ದು. ಬೆಂಗಳೂರು ಗ್ರಾಮಾಂತರ SP ಮಲ್ಲಿಕಾರ್ಜುನ್ ಬಾಲದಂಡಿ ಅವರ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತನ್ನು ಮಾಡಿರುವಂಥದ್ದು. ಈ ಒಂದು ಕಾರ್ಯಕ್ರಮದಲ್ಲಿ 2 ಅಡಿಷನಲ್ SP ಇರ್ತಾರೆ, 12 ಜನ DYSP ಇರ್ತಾರೆ, 35 ಜನ CPI ಹಾಗೂ 100 ಜನ PSIಗಳಿರ್ತಾರೆ. ಇದರ ಜೊತೆಗೆ 150 ASI ಇರ್ತಾರೆ, 1200 ಪೊಲೀಸ್ ಕಾನ್ಸ್ಟೇಬಲ್ಗಳು ಇರ್ತಾರೆ. ಒಟ್ಟಾರೆಯಾಗಿ 1200 ಪೊಲೀಸ್ ಕಾನ್ಸ್ಟೇಬಲ್ ಇರ್ತಾರೆ. ಅದರ ಜೊತೆಯಲ್ಲಿ 400 ಹೋಮ್ಗಾರ್ಡ್ಗಳಿರ್ತವೆ, 4 KSRP ತುಕಡಿಗಳು ಕೂಡ ಇರ್ತವೆ. ಅದರ ಜೊತೆಯಲ್ಲಿ 6 DARಗಳ ನಿಯೋಜನೆಯನ್ನು ಕೂಡ ಮಾಡಲಾಗಿರುತ್ತೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಹಾಗಾಗಿ ಎಲ್ಲ ಪೊಲೀಸರು ಕೂಡ ಬಂದು ನಾಳೆ ಎಲ್ಲೆಲ್ಲಿ ನಿಯೋಜನೆಗೊಳ್ಬೇಕು, ಸ್ಥಳ ನಿಯೋಜನೆಯಲ್ಲಿ ಯಾವ ರೀತಿ ಭದ್ರತೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಎಲ್ಲ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ತಾ ಇರುವಂಥದ್ದನ್ನು ನೋಡ್ಬೋದು. ಅದರ ಜೊತೆಯಲ್ಲಿ ಒಂದು ನಕ್ಷೆ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ, ಅಂದರೆ ಎಲ್ಲೆಲ್ಲಿ ಪಾರ್ಕಿಂಗ್ ವ್ಯವಸ್ಥೆ, ಜನ ಯಾವ ಕಡೆಯಿಂದ ಬರಬೇಕು, ಪಾರ್ಕಿಂಗ್ ವ್ಯವಸ್ಥೆ ಎಲ್ಲಿ, ಜನಕ್ಕೆ ಎಲ್ಲಿ ಎಂಟ್ರಿ ಇರುತ್ತೆ, ಅದರ ಜೊತೆಯಲ್ಲಿ ಯಾವ ಯಾವ ಭಾಗದಿಂದ ಬಂದಂಥ ವಾಹನಗಳು ಎಲ್ಲೆಲ್ಲಿ ಇರಬೇಕು ಅಂತ. ಅಂದರೆ ಈಗ ನೋಡಿ, ದೇವನಹಳ್ಳಿ, ಚಿಕ್ಕಬಳ್ಳಾಪುರ, KGF, ಕೋಲಾರ ಜಿಲ್ಲೆಗಳಿಂದ ಬರುವಂಥವರು ಎಲ್ಲಿ ಪಾರ್ಕಿಂಗ್ ಮಾಡಬೇಕು, ಅದೇ ರೀತಿ ಓಬೇನಹಳ್ಳಿ ಕೈಗಾರಿಕಾ ಪ್ರದೇಶ ಅಂದರೆ ಎಲ್ಲೆಲ್ಲಿ ಪಾರ್ಕಿಂಗ್ ವ್ಯವಸ್ಥೆ, 1, 2, 3, 4, 5, 6, 7, 8, 9, 10, 11 ಅಂದರೆ ಒಟ್ಟು 11 ಪಾರ್ಕಿಂಗ್ಗಳ ವ್ಯವಸ್ಥೆಗಾಗಿ 11 ಕಡೆಗಳಲ್ಲಿ ಬೇರೆ ಬೇರೆ ಕಡೆ ವ್ಯವಸ್ಥೆ ಮಾಡಿರುವಂಥದ್ದು. ಅದರ ಜೊತೆಯಲ್ಲಿ ಸಮಾರಂಭದ ಸ್ಕೆಚ್ಗಳನ್ನು ಕೂಡ ನೋಡ್ಬೋದು, ಅಂದರೆ ಇಲ್ಲಿ ಊಟದ ಸ್ಥಳ ಎಲ್ಲಿರುತ್ತೆ, ಸಮಾರಂಭ ನಡೆಯುವಂಥ ಸ್ಥಳಕ್ಕೆ VIP ಎಂಟ್ರೆನ್ಸ್ ಯಾವುದು, ಸಾಮಾನ್ಯ ಜನ ಅಂದರೆ ಕಾರ್ಯಕರ್ತರು ಬರಬೇಕಾದ್ರೆ ಅವರು ಯಾವ ಒಂದು ಮಾರ್ಗದಿಂದ ಬರಬೇಕು, ಈ ರೀತಿ ಸಾಕಷ್ಟು ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಒಟ್ಟಾರೆಯಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಕಾಣಬೇಕು ಅಂತ, ಇದಕ್ಕೆ ಯಾವ ರೀತಿಯಾದಂಥ ಅಡೆತಡೆಗಳು ಬರಬಾರದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಸರ್ಕಾರ ಮಾಡ್ಕೊಳ್ತಾ ಇರುವಂಥದ್ದು. ಸಚಿವರಾದಂತಹ ಡಾಕ್ಟರ್ ಸುಧಾಕರ್ ಇರ್ಬೋದು, ಮುನಿರತ್ನ ಇರ್ಬೋದು, ಹಾಗೂ MTB ನಾಗರಾಜ್ ಅವರ ನೇತೃತ್ವದಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಳ್ಳಾಗ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ಸುರೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ದೊಡ್ಡಬಳ್ಳಾಪುರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.